ಶ್ರೀರಾಮ ಸಮರ್ಥ ವಲಭಣಕರರು ಒಂದೇ ಪ್ರಕಾರದ ರೂಪಗಳು ಇದ್ದಿದ್ದರೆ ತಮ್ಮ ಅಭಿಪ್ರಾಯವು ನಿಜವಾಗಿರುತ್ತಿತ್ತು. ಆದರೆ ಪುಸ್ತಕ, ಮಂದಿರ, ಮಾವಿನ ಹಣ್ಣು, ಮನುಷ್ಯ, ಈ ರೂಪಗಳು ಬೇರೆ ಬೇರೆಯಾಗಿರುತ್ತವೆ. ಆದ್ದರಿಂದ ಅವುಗಳ ಹೆಸರುಗಳು ಬೇರೆ. ಈ ಎಲ್ಲ ರೂಪಗಳಿಗೆ ಒಂದೇ ಹೆಸರು ಎಲ್ಲಿ ಇರುತ್ತದೆ? ಶ್ರೀ ಮಹಾರಾಜರು, ಅದು ಹೇಗೆ? ವ್ಯಾವಹಾರಿಕ ದೃಷ್ಟಿಯಿಂದ ಪುಸ್ತಕ, ಮಂದಿರ, ಮಾವಿನ ಹಣ್ಣು ಬೇರೆ ಬೇರೆ ಇರುತ್ತದೆ ಎಂದು ಅನಿಸುತ್ತದೆ. ನಿತ್ಯದ ವ್ಯವಹಾರದಲ್ಲಿ ಅದು ಯೋಗ್ಯವೂ ಇರುತ್ತದೆ. ಆದರೆ ನಾವು ಪ್ರಾರಂಭದಲ್ಲಿಯೇ ಹೇಳಿರುವಂತೆ ಜಗತ್ತಿನಲ್ಲಿ ಪರಮಾತ್ಮನೇ ತುಂಬಿಕೊಂಡಿರುತ್ತಾನೆ. ಆದ್ದರಿಂದ ಜಗತ್ತಿನಲ್ಲಿಯ ಎಲ್ಲ ವಸ್ತುಗಳ ಮೂಲದ್ರವ್ಯವು ಒಂದೇ ಇರುತ್ತದೆ. ಅನೇಕ ರೂಪಗಳು ಬಂದವು ಹಾಗೂ ಹೋದವು, ಆದರೂ ಆ ಮೂಲದ್ರವ್ಯವು ಸ್ಥಿರವಾಗಿಯೇ ಉಳಿಯುತ್ತದೆ. ಆದ್ದರಿಂದ ನಾಮವು ಶ್ರೇಷ್ಠವಾಗಿರುತ್ತದೆ. ವಲಭಣಕರರು, ನಮ್ಮ ಸ್ವಾಭಾವಿಕ ಪ್ರೇಮವು ರೂಪದ ಬಗ್ಗೆ ಇರುತ್ತದೆ. ನಮಗೆ ಯಾರ ಬಗ್ಗೆ ಪ್ರೇಮ ಇರುತ್ತದೆಯೋ ಅವರ ರೂಪದ ಧ್ಯಾನ ಮಾಡಿದರೆ ಚಂಚಲ ಮನಸ್ಸು ಬೇಗನೆ ಶಾಂತವಾಗುತ್ತದೆ. ಅಲ್ಲದೆ ನಮ್ಮ ಜ್ಞಾನಕ್ರಿಯೆಯನ್ನು ನೋಡಿದರೂ ಮೊದಲು ಪದಾರ್ಥದ ರೂಪವು ದೃಷ್ಟಿಗೋಚರವಾಗುತ್ತದೆ, ಅನಂತರ ಅದರ ಹೆಸರು ಮನಸ್ಸಿನಲ್ಲಿ ಬರುತ್ತದೆ ಎಂಬುದೇ ಕಂಡುಬರುತ್ತದೆ. ಒಂದು ವೇಳೆ ಮೊದಲು ಹೆಸರು ತಿಳಿದರೂ ರೂಪವನ್ನು ನೋಡದ ಹೊರತು ನಮಗೆ ಪದಾರ್ಥದ ನಿಜವಾದ ಪರಿಚಯವಾಗುವುದಿಲ್ಲ. ಆದ್ದರಿಂದ ರೂಪವೇ ಶ್ರೇಷ್ಠವಾಗಿರುತ್ತದೆ. ಶ್ರೀ ಮಹಾರಾಜರು, ತಾವು ಸ್ವಲ್ಪ ಹೀಗೆ ವಿಚಾರ ಮಾಡಬೇಕು. ಏನೆಂದರೆ, ನಾವು ನಮ್ಮ ಇಂದ್ರಿಯಗಳಿಂದ ರೂಪವನ್ನು ಒಳಗೆ ತೆಗೆದುಕೊಳ್ಳುತ್ತೇವೇನೋ ನಿಜ, ಆದರೆ ಆ ರೂಪವು ಇಂಥವನದೇ ಇರುತ್ತದೆ ಎಂಬ ವಿಚಾರ ಬುದ್ಧಿಯಲ್ಲಿ ನಿರ್ಮಾಣವಾಗುತ್ತದೆಯಲ್ಲ. ಅದಕ್ಕೆ ಬಣ್ಣ, ವಾಸನೆ, ಧ್ವನಿ, ರುಚಿ ಹಾಗೂ ಸ್ಪರ್ಶ ಇರುತ್ತದೆಯೇ, ಇರುವುದಿಲ್ಲವಲ್ಲವೇ? ಇದರ ತಾತ್ಪರ್ಯವೇನೆಂದರೆ, ರೂಪವು ಜಡವಾಗಿದ್ದರೂ ಆ ರೂಪದ ಜ್ಞಾನವು ಸೂಕ್ಷ್ಮವಾಗಿರುತ್ತದೆ. ನಮ್ಮ ಎಲ್ಲ ವಿಚಾರಗಳು ಶಬ್ದಗಳ ಮೂಲಕ ನಡೆಯುತ್ತವೆ. ಶಬ್ದವು ಜ್ಞಾನವನ್ನು ಹೊಂದಿರುತ್ತದೆ. ಭಗವಂತನ ನಾಮವು ಶಬ್ದವೇ ಆಗಿರುತ್ತದೆ. ಆದ್ದರಿಂದ ಭಗವಂತನ ರೂಪದ ಎಲ್ಲ ಜ್ಞಾನವು ನಾಮದಲ್ಲಿ ಸಂಗ್ರಹಿತವಾಗಿರುತ್ತದೆ. ನಾಮವೊಂದನ್ನು ತೆಗೆದುಕೊಂಡರೆ ಅದರಲ್ಲಿ ಭಗವಂತನ ಸಮಗ್ರ ವರ್ಣನೆ ಬರುತ್ತದೆ. ಉದಾಹರಣೆಗೆ, ಶ್ರೀ ಸಮರ್ಥರು ಗೌರವರ್ಣದವರಾಗಿದ್ದರು. ಅವರ ಶರೀರವು ಹೃಷ್ಟಪುಷ್ಟವಾಗಿತ್ತು. ಅವರಿಗೆ ಜಟಾಗಡ್ಡಗಳು ಇದ್ದವು. ಅವರು ಶಿವಾಜಿಯ ಗುರು ಆಗಿದ್ದರು. ಅವರು ಭಿಕ್ಷೆ ಬೇಡುತ್ತಿದ್ದರು. ಅವರು ದಾಸಬೋಧ ಬರೆದಿರುತ್ತಾರೆ. ಕಲ್ಯಾಣ ಅವರ ಶಿಷ್ಯರಾಗಿದ್ದರು. ಮುಂತಾದ ಎಲ್ಲ ಸಂಗತಿಗಳು ಶ್ರೀರಾಮದಾಸ ಸ್ವಾಮಿ ಎಂಬ ಹೆಸರಿನಲ್ಲಿ ಸಮಾವೇಶವಾಗಿರುತ್ತವೆ. ಆದ್ದರಿಂದ ನಾಮವನ್ನು ಅನುಸರಿಸಿ ರೂಪವು ತಾನಾಗಿಯೇ ಬರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.